ವಿಧಾನಸೌಧದಲ್ಲಿ ಮದ್ಯದ ಬಾಟಲಿಗಳು ಪತ್ತೆಯಾಗಿವೆ ಮದ್ಯದ ಬಾಟಲಿಯೊಂದಿಗೆ ವ್ಯಕ್ತಿ ಕೂಡ ಹೊರಬಂದಿದ್ದಾನೆ ವಿಧಾನಸೌಧದಿಂದ ಹೊರಗೆ ಹೋದ ಅನಾಮಿಕ ಕೆಂಗಲ್ ಗೇಟ್ ನಲ್ಲಿ ಕೈಜಾರಿ ಕೆಳಗೆ ಬಿದ್ದಿದೆ ಬಾಟಲಿ ಮದ್ಯದ ಬಾಟಲಿ ಬೀಳ್ತಾ ಇದ್ದಂತೆ ಗಾಬರಿಗೊಂಡಿದ್ದಾನೆ ಆ ವ್ಯಕ್ತಿ ಬಾಟಲಿ ಚೂರುಗಳನ್ನು ಎತ್ತಿಕೊಂಡು ಅಲ್ಲಿಂದ ವ್ಯಕ್ತಿ ಕಾಲ್ಕಿತ್ತಿದ್ದಾನೆ ಆ ವ್ಯಕ್ತಿ ಯಾರು ಆತ ಅನಾಮಿಕ ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೆ ಆತನ ಕುರಿತು ಯಾವುದೇ ರೀತಿಯಾದಂತ ಅಪ್ಡೇಟ್ ಸಿಗ್ತಾ ಇಲ್ಲ ಅದರಲ್ಲೂ ವಿಧಾನಸೌಧದ ಕೆಂಗಲ್ ಗೇಟ್ ಬಳಿಯಿಂದ ಆತ ಬಾಟಲಿಗಳನ್ನು ಎತ್ತಿಕೊಂಡು ಆಚೆ ಬರ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಕೈಜಾರಿ ಕೆಳಗೆ ಬಿಳುತ್ತೆ ಆ ಬಾಟಲಿ ಚೂರುಗಳನ್ನು ಎತ್ತಿಕೊಂಡು ಅಲ್ಲಿಂದ ದೌಡಾಯಿಸಿದ್ದಾನೆ ವ್ಯಕ್ತಿ ಹೆದರಿ ಕಾಲ್ಕಿತ್ತಿರುವಂತ ವ್ಯಕ್ತಿ ಯಾರು ಯಾವ ಕಾರಣಕ್ಕಾಗಿ ವಿಧಾನಸೌಧಕ್ಕೆ ಅದರಲ್ಲೂ ಮಧ್ಯದ ಬಾಟಲಿಗಳು ಹೋಗಿದ್ವು ಅನ್ನೋದು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಲೇಶ್ ದೂರವಾಣಿ ಸಂಪರ್ಕದಲ್ಲಿ ಮಲೇಶ್ ಮಧ್ಯದ ಬಾಟಲಿಗಳು ವಿಧಾನಸೌಧದ ಅಂಗಳದಲ್ಲಿ ಚೂರುಗಳ ಮೂಲಕ ಪತ್ತೆಯಾಗಿದೆ ಆ ವ್ಯಕ್ತಿ ಯಾರು ಅದರಲ್ಲೂ ವಿಧಾನಸೌಧದಲ್ಲಿ ಮಧ್ಯದ ಬಾಟಲಿಗಳು ಸಿಗುತ್ತೆ ಇದರ ಏನು ಅರ್ಥ ಅಂತ ಖಂಡಿತವಾಗಿಯೂ ಪ್ರತಿಭಾ ಮೇಲ್ನೋಟಕ್ಕೆ ಇದು ತಮಾಷೆ ವಿಷಯ ಅನ್ಸಿದ್ರು ಕೂಡ ಇದರಲ್ಲಿ ಸಾಕಷ್ಟು ಸೀರಿಯಸ್ನೆಸ್ ಇರುವಂತದ್ದನ್ನ ನಾವು ಕಾಣಬಹುದಾಗಿದೆ ಮೊದಲಿಗೆ ವಿಧಾನಸೌಧ ಸಾಂವಿಧಾನಿಕ ಪವಿತ್ರ ಸ್ಥಾನ ಪವಿತ್ರ ಕೇಂದ್ರ ಶಕ್ತಿ ಸೌಧ ಅಂತಲ್ಲ ನಾವು ಹೇಳ್ತೇವೆ ಆದ್ರೆ ನಿಷಿದ್ಧವಾದ ಮದ್ಯದ ಬಾಟಲ್ ವಿಧಾನಸೌಧಕ್ಕೆ ಯಾಕೆ ಬಂತು ಹೇಗೆ ಬಂತು ಅನ್ನೋದು ಸದ್ಯದ ಪ್ರಶ್ನೆ ವಿಧಾನಸೌಧ ನಾಲ್ಕು ಬಾಗಿಲಿನಲ್ಲಿ ಕೂಡ ಯಾರೇ ಸಾರ್ವಜನಿಕರು ಅಥವಾ ಅನಾಮಿಕರು ಬರ್ತಾರೆ ಅಂದ್ರೆ ಅಲ್ಲೊಂದು ಸರ್ವೈಲೆನ್ಸ್ ಸೆಕ್ಯೂರಿಟಿ ಟೆಸ್ಟ್ ನಡೆಯುತ್ತೆ ಚೆಕ್ ನಡೆಯುತ್ತೆ ಯಾವ ಕಾರಣಕ್ಕೆ ಬಂದಿದ್ದಾರೆ ಯಾರನ್ನ ಭೇಟಿಯಾಗಲಿಕ್ಕೆ ಬಂದಿದ್ದಾರೆ ಮತ್ತು ಯಾವ ವಸ್ತುಗಳನ್ನ ಫೈಲ್ ಏನಾದರೂ ತಂದಿದ್ದಾರೆ ಎಲ್ಲವನ್ನ ಕೂಡ ಪೊಲೀಸರು ತಪಾಸಣೆಯನ್ನ ಮಾಡಿ ಒಳಗಡೆ ಬಿಡ್ತಾರೆ ಆದ್ರೆ ಈ ವ್ಯಕ್ತಿ ವಿಧಾನಸೌಧ ಒಳಗಡೆ ಹೇಗೆ ಬಾಟಲ್ ಅನ್ನು ತಂದ ಅನ್ನೋದೇ ಮೊದಲನೇ ಪ್ರಶ್ನೆಯಾಗಿದೆ ಅಂದ್ರೆ ಯಾವುದೇ ಟೆಸ್ಟಿಂಗ್ ಗಳು ಚೆಕಿಂಗ್ ಗಳು ನಡೆದಿಲ್ವಾ ಭದ್ರತಾ ವೈಫಲ್ಯ ನಡೆದಿದೆಯಾ ಅನ್ನೋದು ಮೊದಲನೇ ಪ್ರಶ್ನೆ ಆಗುತ್ತೆ ಅದಾದ ನಂತರ ವಿಧಾನಸೌಧ ಒಳಗಡೆಯಿಂದ ಬರಬೇಕಾದ್ರೆ ಹೊರಗಡೆ ಹೋಗಬೇಕಾದ್ರೆ ಪಶ್ಚಿಮ ದ್ವಾರದಲ್ಲಿ ಆ ವ್ಯಕ್ತಿ ಆ ಬಾಟಲ್ ಅನ್ನ ಅಚಾನಕ್ ಆಗಿ ಬೀಳಿಸ್ತಾನೆ ಅದಾದ ನಂತರ ಗಾಬರಿಗೊಂಡು ಯಾರಾದ್ರೂ ನೋಡ್ತಾರೆ ಅನ್ನೋನಂತಹ ಅನುಮಾನ ಮೂಡಿ ಅವನ ಒಡೆದೋದಂತಹ ಗಾಜಿನ ಬಾಟಲ್ ಗಳನ್ನ ಆ ಬಾಕ್ಸ್ ಗಳಿಗೆ ತುಂಬಿಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಕೆಲವೇ ಕ್ಷಣಗಳಲ್ಲಿ ಆ ವ್ಯಕ್ತಿ ಯಾರು ಏನು ಎತ್ತ ಅನ್ನೋದನ್ನ ಸ್ವತಃ ಪೊಲೀಸರಿಗೂ ಕೂಡ ಗೊತ್ತಾಗೋದಿಲ್ಲ ಮತ್ತು ಪೊಲೀಸರು ಕೂಡ ಅದನ್ನ ತಡೆಯುವಂತ ಪ್ರಯತ್ನವನ್ನ ಮಾಡಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು ಮತ್ತು ಈ ವಿಚಾರಕ್ಕೆ ವಿಧಾನಸೌಧದ ಭದ್ರತಾ ಡಿಸಿಪಿ ಆಗಿರುವಂತಹ ಅವರ ಚನ್ನಬಸಪ್ಪ ಅವರನ್ನ ಸ್ಪಷ್ಟನೆ ಕೇಳಿದಾಗ ವಿಧಾನಸೌಧ ಪಶ್ಚಿಮ ದ್ವಾರದಲ್ಲಿ ಸಿಸಿಟಿವಿ ವರ್ಕ್ ಆಗ್ತಾ ಇಲ್ಲಂತಹ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ ಈ ಮೂಲಕವಾಗಿ ಜಾರಿಕೊಳ್ಳುವ ಪ್ರಯತ್ನವನ್ನ ಕೂಡ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಮೂಲಕವಾಗಿ ಎಲ್ಲೋ ಒಂದ್ ಕಡೆ ವಿಧಾನಸೌಧದಲ್ಲಿ ದೊಡ್ಡ ಮಟ್ಟಿಗೆ ಭದ್ರತಾ ವೈಫಲ್ಯ ಕಾಣಿಸ್ತಾ ಇದೆಯಾ ಅನ್ನೋದು ಈ ಮೂಲಕವಾಗಿ ಕಾಣಿಸ್ಕೊಂಡಿದೆ ಮತ್ತು ಈ ಮದ್ಯದ ಬಾಟಲ್ ಬಂದಿದ್ದಕ್ಕೆ ವಿಧಾನಸೌಧದ ಭದ್ರತಾ ಸಿಬ್ಬಂದಿ ಸೀರಿಯಸ್ ಆಗಿ ತಗೊಳ್ಬೇಕು ಅಂತ ಈ ಮೂಲಕವಾಗಿ ಹೇಳ್ಬೋದಾಗಿದೆ ವಿಸ್ತಾರ ನ್ಯೂಸ್ ನಿಖರ ಜನಪರ